ನನ್ನೆಲ್ಲ ಗ್ರಾಮಾಂತರ ಬಂಧುಗಳು 368 ಹಳ್ಳಿಗಳು ವಿಸಿಟ್ ಮಾಡಿ ಎಲ್ಲ ಪಂಚಾಯತ್ ವಿಸಿಟ್ ಮಾಡಿ ಎಲ್ಲ ವಾರ್ಡ್ ವಿಸಿಟ್ ಮಾಡಿ ಮತಬಾಂಧವರು ಮನೆ ಮನೆಗೂ ಭೇಟಿ ಮಾಡಿ ತುಂಬ ತುಂಬ 35-40 ದಿವಸಗಳಿಂದ ಸತ್ತವಾಗಿ 2 ಗಂಟೆ 3 ಗಂಟೆವರೆಗೂ ಕಷ್ಟ ಬಿದ್ದು ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ನಾಯಕರು ಒಗ್ಗೂಡಿಸಿ ಸಕ್ಸಸ್ಫುಲ್ ಮಾಡಿದ್ದೀವಿ. ಅಭೂತಪೂರ್ವತಕ್ಕಂಥ ಒಂದು ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ. ಎಲ್ಲೂ ಹೋದರೂ ಕೂಡ ಬಹುಶಃ ಇಲ್ಲಿ ತನಕ 10,001 ತೆಂಗಿನಕಾಯಿ ಹೊಡೆದವ್ರೆ. ಇಡೀ ಹಳ್ಳಿಗಳಲ್ಲಿ ಈಡುಗಾಯಿ ಹೊಡಿತಾರೆ, ಮೂಟೆ ಮೂಟೆಗಳೆಲ್ಲ ತೆಂಗಿನಕಾಯಿ ಹೊಡಿತಾರೆ ಡಿಸ್ಟಿಕ್ಕೆಲ್ಲ. ಸೊ ಅದರಿಂದ ಇವತ್ತು ಏನು ಜನದ ಸ್ಪಂದನೆ ನಂಗೆ ಕಾಣಿಸ್ತಾ ಇದೆ, ಏನು ಹೆಣ್ಮಕ್ಳು ಇವತ್ತು ಅಣ್ಣ ನಾವು ನಿಮ್ಮ ಮುಂದೆ ಇದ್ದೀವಿ, ನಿಮ್ಮ ಮುಂದೆ ಇದ್ದೀವಿ ಅಂತ ಹೇಳ್ತಾ ಇದ್ದೇವೆ. ಬಹುಶಃ 10ನೇ ತಾರೀಕು ಇದೆಲ್ಲ ವರದಾನವಾಗಿ ನನಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 100% ಮತದಾರ ನನ್ನ ಬಗ್ಗೆ ಇದ್ದಾರೆ, ಯಾಕಂದ್ರೆ ಲಾಸ್ಟ್ ಟೈಮ್ ರೆಸ್ಪಾನ್ಸ್ಗೂ ಈ ರೆಸ್ಪಾನ್ಸ್ಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಆಮೇಲೆ ಲಾಸ್ಟ್ ಟೈಮ್ ಒಂದು ಇಲ್ಲ ಸಲ್ಲದ ಒಂದು ಆರೋಪಗಳನ್ನು ಮಾಡಿ ತೇಜೋವಾದಿ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ನನ್ನನ್ನು ನೀವು ಹರ್ತಿರ್ತಕ್ಕಂಥವ್ರು, ನನ್ನನ್ನು ನೀವು ಬೆಳೆಸಿರ್ತಕ್ಕಂಥವ್ರು, 5 ವರ್ಷಗಳಲ್ಲಿ ನನ್ನ ವ್ಯಕ್ತಿತ್ವ ಬಗ್ಗೆ ಹರ್ತಿರ್ತಕ್ಕಂಥ ಜನ ನೀವು. ನೀವು ನನಗೆ ಸರ್ಟಿಫಿಕೇಟ್ ಕೊಡಬೇಕು ಹೊರತು ಬೇರೆ ಕಿಡಿಗೇಡಿಲ್ಲ. ಲಾಸ್ಟು ನೆನ್ನೆಲ್ಲ ಮೊನ್ನೆ ಒಂದು ವ್ಯಕ್ತಿ ಕೈಯಲ್ಲಿ ಮಾತಾಡಿಸ್ತಾ ಇದ್ದರು, ಬಿ ಜೆ ಪಿ ಸುಂದರ್ ಕೈಯಲ್ಲಿ ಮಾತಾಡಿಸ್ತಾ ಇದ್ದರು. ತುಂಬ ಶೋಚನೀಯ, ಅಂದರೆ ತುಂಬ ದುರಂತ ಇದು. ನಾನು ಯಾರ ಬಗ್ಗೆನೂ ನಾನು ಟೀಕೆ ಮಾಡಿಲ್ಲ, ಏನಾದರೂ ಸಾಕ್ಷಿ ಇದ್ದರೆ ನಾನು ಕ್ಷಮೆ ಕೇಳ್ತೀನಿ, ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ. ಸೊ ಯಾಕಂದರೆ ಈ ಥರ ಕೆಲಸಗಳೆಲ್ಲ ಎತ್ಕೊಟ್ಟೋದು, ಈ ಥರ ಮಾಡೋದು, ತೇಜೋವಧೆ ಮಾಡೋದು, ಇದು ಕೈಲಾಗ್ದವ್ರಿಗೆ ಕೊನೆ ಅಸ್ತ್ರ ಯಾವುದು ಅಂದರೆ ತೇಜೋವಧೆ ಮಾಡೋದು, ಇನ್ನೊಂದು ವ್ಯಕ್ತಿನ ಕೆಳಗಡೆ ಮಾಡೋದು, ಇವೆಲ್ಲ ಮಾಡ್ತಾರೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ, ಇದಕ್ಕೆಲ್ಲ ಕಿವಿ ಕೊಡಬೇಡಿ. 5 ವರ್ಷ ನೀವು ಎತ್ತಿ ನಾನು ಬೆಳೆಸಿದ್ದೀರಿ, ನೀವು ಎತ್ತಿ ಸಾಕಿದ್ದೀರಿ, ನೀವು ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ ಇದು. ಇನ್ನೊಬ್ಬರು ಸರ್ಟಿಫಿಕೇಟ್ ನನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ನಿಮ್ಮನ್ನು ಸೇವೆ ಮಾಡಲಿಕ್ಕೆ ಬಂದಿದ್ದೀನಿ, ಅಭಿವೃದ್ಧಿ ಮಾಡಲಿಕ್ಕೆ ಬಂದಿದ್ದೀನಿ, ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.